ಧರಣಿ ನ್ಯೂಸ್ಗೆ ಸ್ವಾಗತ. ಮಾಜಿ ಶಾಸಕರಾದ ಸುಧಾಕರ್ ಅವರ ನಡೆಗೆ ತಾಲೂಕಿನ ರೈತ ಸಂಘದಿಂದ ತೀವ್ರವಾದ ವಿರೋಧ. ಕಳೆದ 2018ರಲ್ಲಿ ಹಿರಿಯೂರು ಕ್ಷೇತ್ರದ ಶಾಸಕರಾಗಿದ್ದ ಡಿ ಸುಧಾಕರ್ ಅವರನ್ನು ರೈತ ಸಂಘದ ನೇತೃತ್ವದಲ್ಲಿ 20 ಜನರಿಂದ ತಂಡ ಚಳ್ಳಕೆರೆಯ ಅವರ ಮನೆ ಬಾಗಿಲಿಗೆ ಹೋಗಿ ಭೇಟಿ ಮಾಡಿ ವಾನಿವಿಲಾಸ ಸಾಗರದ ಜಲಾಶಯದ ಚಾನಲ್ಗಳಿಗೆ ಮತ್ತು ವೇದಾವತಿ ನದಿಗೆ ನೀರು ಹರಿಸುವಂತೆ ಕೇಳಿಕೊಂಡರೂ ಸಹ ಚಳ್ಳಕೆರೆ ಕುಡಿಯುವ ನೀರು ಹರಿಸುವ ಕಾರಣಕ್ಕಾಗಿ ಡ್ಯಾಂಗೆ ನೀರು ಬಿಡಿಸದೆ ಲಕ್ಷಾಂತರ ತೆಂಗು ಅಡಿಕೆ ಒಣಗಿ ಹೋಗಲು ಕಾರಣರಾದ ನಿರ್ದಯಿ ರಾಜಕಾರಣಿ ಸುಧಾಕರ್ ಈಗ ಬಾಗಿನ ಅರ್ಪಿಸಲು ಅನರ್ಹ ವ್ಯಕ್ತರಾಗಿದ್ದಾರೆ ಎಂಬುದಾಗಿ ರೈತ ಮುಖಂಡರಾದ ಕಸವನಹಳ್ಳಿ ರಮೇಶ್ ಗುಡುಗಿದ್ದಾರೆ. ಆದರೆ ಒಂದು ವಿಪರ್ಯಾಸ ಅಂದ್ರೆ ನಮ್ಮ ತಾಲೂಕಿನಲ್ಲಿ 2018ರಲ್ಲಿ ಜನತೆಯಿಂದ ತಿರಸ್ಕೃತರಾದಂತಹ ಮಾಜಿ ಶಾಸಕರು ಆದಂತಹ ಶ್ರೀಮಾನ್ ಸುಧಾಕರ್ ಅವರು ಕೆರೆಗಳಿಗೆ ಮತ್ತು ವೇದಾವತಿ ನದಿಗೆ ಕಟ್ಟಿರುವಂತಹ ಬ್ಯಾರೇಜ್ಗಳಿಗೆ ಬಾಗಿನ ಬಿಡುವಂತದ್ದು ಒಂದು ಕುತೂಹಲಕರ ಮತ್ತು ವಿಚಾರವಾಗಿರ್ತದೆ. ಕಾರಣ ಇಷ್ಟೇ, ಈಗ ಯಾರು ಅಧಿಕಾರದಲ್ಲಿರ್ತಾರೆ ಅವರು ಬಾಗಿನ ಬಿಡಬೇಕು. ಆದರೆ ಸೋತಿರುವಂತಹ ಒಬ್ಬ ಮಾಜಿ ಶಾಸಕರು ಬಾಗಿನ ಬಿಡ್ತಾರೆ ಅಂದ್ರೆ ನಿಜವಾಗ್ಲೂ ಇದೊಂದು ಆಶ್ಚರ್ಯಕರವಾದ ಒಂದು ವಿಚಾರ. ಯಾಕಂದ್ರೆ ಈಗ ಮೈಸೂರು ಮಹಾರಾಜರು KRS ಡ್ಯಾಮ್ ಅನ್ನ ಕಟ್ಟಿದ್ರು, ಆದ್ರೆ KRS ಡ್ಯಾಮ್ ತುಂಬಿದಾಗ ಯಾರು ಬಾಗಿನ ಬಿಡ್ತಾರೆ? ಅದಕ್ಕೆ ಮೈಸೂರು ಮಹಾರಾಜರ ವಂಶಸ್ಥರು ಬಿಡ್ತಾರೆ ಅಥವಾ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಬಿಡ್ತಾರೆ? ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ದಯಮಾಡಿ, ಇದರ ತಾಲೂಕು ಹೊಸದಾಗಿ ನಳನಳಿಸುತ್ತಿದೆ, ಎಲ್ಲ ನೀರಾವರಿ ಯೋಜನೆಗಳು ಸಫಲವಾಗ್ತಾ ಇದಾವೆ. ಈ ರೀತಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರದು ಅಂತೇಳಿ ಮೊನ್ನೆ ಮಾಜಿ ಶಾಸಕರಾದ ಸುಧಾಕರ್ ಅವರಲ್ಲಿ ನಾವು ಮನವಿ ಮಾಡ್ತೀವಿ. ಇವತ್ತು ಚುನಾವಣೆಯಲ್ಲಿ ಪರಾಜಯವಾದರೂ ಬಾಗಿನ ಅರ್ಪಣೆ ಮಾಡುವುದು ಯಾವ ನ್ಯಾಯ ನೀವೇ ಹೇಳಿ ಎಂಬುದಾಗಿ ಪ್ರಶ್ನಿಸಿದ ಅವರು, ಇಂದಿನ ನೀರಾವರಿ ಕ್ಷೇತ್ರದಲ್ಲಿಯಾಗಿರುವ ಹಿರಿಯೂರಿನ ಅಭೂತಪೂರ್ವ ಬೆಳವಣಿಗೆಗೆ ತಾಲೂಕು ರೈತ ಸಂಘದ ಜೊತೆಗೆ ಕೈಜೋಡಿಸಿ ನಿಂತಿದ್ದು ಕ್ಷೇತ್ರದ ಶಾಸಕಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸರವರು. ಅವರಿಗೆ ಈ ಎಲ್ಲ ಕ್ರೆಡಿಟ್ ಸೇರಬೇಕು. ಅದರಿಂದ ತಾಲೂಕು ರೈತ ಸಂಘ ಹಾಗೂ ರೈತರು ಯಾವತ್ತೂ ಕ್ಷೇತ್ರದ ಶಾಸಕಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಋಣಿಯಾಗಿರುತ್ತಾರೆ ಎಂಬುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್, ಸದಸ್ಯ ಜಗದೀಶ್, ಬಾಬು, ರಮೇಶ್, ತಿಪ್ಪೇಸ್ವಾಮಿ, ರೈತ ಮುಖಂಡರಾದ ಕಸವನಹಳ್ಳಿ ರಾಮಚಂದ್ರ, ಶ್ರೀನಿವಾಸ್, ಗುರು, ಮೋಹನ್ ಗೌಡ, SK ಗೌಡ, ಪ್ರಶಾಂತ್, ರಾಘವೇಂದ್ರ, ಮರಡಿ ರಂಗನಾಯಕ ಇನ್ನಿತರರು ಉಪಸ್ಥಿತರಿದ್ದರು. ವೆಂಕಟೇಶ್ ಕುಮಾರ್, JM, ಧರಣಿ ಗರ್ಜನೆ ನ್ಯೂಸ್, ಚಿತ್ರದುರ್ಗ.